ಪ್ರೀತಿಯ ವಿದ್ಯಾರ್ಥಿಗಳು, ಹಿಂದಿನ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ಪ್ರಾರಂಭಿಕ ಇತಿಹಾಸವನ್ನ ಅಧ್ಯಯನ ಮಾಡಿದ್ವಿ. ನಿಮಗೆ ಗೊತ್ತಿರುವ ಹಾಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಇಸ್ಲಾಂ ದೊರೆಗಳು ಆಳ್ವಿಕೆಯನ್ನ ಮಾಡ್ತಾ ಅಲ್ಲಿ ದೆಹಲಿ ಸುಲ್ತಾನರು ವಿದೇಶಿಗರಾಗಿದ್ದು ಭಾರತಕ್ಕೆ ಯಾವ ರೀತಿಯಾಗಿ ಆಗಮಿಸಿದ್ರು, ನಂತರ ಭಾರತದಲ್ಲಿ ಅಂದ್ರೆ ಮೊಹಮ್ಮದ್ ಗೋರೆಯ ಜೊತೆ ಒಬ್ಬ ಗುಲಾಮನಾಗಿ ಬಂದಂತಹ ಕುತ್ಬುದ್ದೀನ್ ಐಬಕ್ ಇಂದ ಏನಾಗ್ತದೆ ಅಂದ್ರೆ ದೆಹಲಿ ಸುಲ್ತಾನ ಮನೆತನ ಏನಾಗುತ್ತೆ ಸ್ಥಾಪನೆ ಆಗ್ತಾ ಇದೆ. ಅಂದ್ರೆ ದೆಹಲಿಯನ್ನು ಆಳ್ತಾ ಇರುವಂತಹ ಇಸ್ಲಾಂ ಅರಸರ ಆಳ್ವಿಕೆ ಅಲ್ಲಿಂದ ಪ್ರಾರಂಭವಾಗ್ತಾ ಇದೆ ಅಂತ ತೆಗೆದುಕೊಳ್ತೀವಿ. ಹೀಗೆ ಮೊದಲು ದೆಹಲಿಯನ್ನು ಒಟ್ಟು ಏನಾಗಿದಾವ ಅಂದ್ರೆ ಐದು ರಾಜ ಮನೆತನಗಳು ಆಳ್ವಿಕೆಯನ್ನ ಮಾಡ್ತಿದಾವ. ಅದರ ಮೊದಲನೇದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಆಮೇಲೆ ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಹೀಗೆ ಐದು ಸಂತತಿಗಳು ಏನ್ ಮಾಡ್ತಿದಾವ ಅಂದ್ರೆ ದೆಹಲಿಯನ್ನ ಆಳ್ವಿಕೆಯನ್ನು ಮಾಡ್ತಾ ಇದಾವ. ಅದ್ರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಬಹಳ ಸರಳವಾಗಿ ಅಂತಂದ್ರೆ ಕಡಿಮೆ ಅವಧಿಯಲ್ಲಿ ನಾವು ಗುಲಾಮಿ ಸಂತತಿಯನ್ನ ಏನ್ ಮಾಡಿದ್ವಿ ಅಧ್ಯಯನವನ್ನ ಮಾಡಿದ್ವಿ. ನಿಮ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಗುಲಾಮಿ ಸಂತತಿಯ ಬಗ್ಗೆ ಅಷ್ಟು ಏನ್ ಮಾಡಿದ್ವಿ ಅಂತಂದ್ರೆ ವಿವರಣೆಯನ್ನ ಇಟ್ಟಿಲ್ಲ. ಇನ್ ನಂತರದಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಅಧ್ಯಯನ ಮಾಡಿರೋದು ಕಿರ್ಜಿ ಸಂತತಿಯನ್ನು ತೆಗೆದುಕೊಳ್ತೀವಿ. ಈ ಕಿರ್ಜಿ ಸಂತತಿಯ ಸ್ಥಾಪಕ ಯಾರಿದ್ದಾರೆ ಅಂತಂದ್ರೆ ಜಲಾಲುದ್ದೀನ್ ಕಿರ್ಜಿ ಅಂತ. ಜಲಾಲುದ್ದೀನ್ ಖಿಲ್ಜಿ ಅಂತ ವ್ಯಕ್ತಿ ಮಾಡ್ತದಂದ್ರೆ 1290 ಏನ್ ಮಾಡ್ತಾ ಅಂತಂದ್ರೆ ಈ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ವಿ. ಈಗ ಯಾರು ಅಂತಂದ್ರೆ ಗುಲಾಮಿ ಸಂತತಿಯ ಒಂದು ಅಧೀನದಲ್ಲಿ ಇರುವಂತ ಒಬ್ಬ ವೃದ್ಧನಾಗಿರ್ತಾ ಇದ್ದಾನೆ, ಯುವಕನಾಗಿರೋದಿಲ್ಲ, ಒಬ್ಬ ವಯಸ್ಕನಾಗಿರ್ತಾ ಇದ್ದಾನೆ. ಯಾವಾಗ ಗುಲಾಮಿ ಸಂತತಿಯಲ್ಲಿ ಆಲಮ್ ಶಾ ಅನ್ನೋ ಒಬ್ಬ ವ್ಯಕ್ತಿ ಏನಾಗ್ತಾ ಇದ್ದಾನೆ ಅಂದ್ರೆ ಒಬ್ಬ ಅನಕ್ಷರನಾಗಿ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾಗ ಅದರ ಓದಿಯನ್ನು ಬಳಸುವಂತ ಜಲಾಲುದ್ದೀನ್ ಖಿಲ್ಜಿ ಮಾಡ್ತಾನ. ಆತನನ್ನ ಸೋಲಿಸಿ ತನ್ನ ಸಾಮ್ರಾಜ್ಯ ತನ್ನ ಮನೆತನವನ್ನ ಸ್ಥಾಪನೆ ಮಾಡ್ಕೋತಾ ಇದ್ದಾನೆ. ಅದನ್ನ ನಾವೇನು ಕೇಳ್ತೀವಿ, ಖಿಲ್ಜಿ ಸಂತತಿ ಅಂತ ಕರಿತಾ ಇದ್ವಿ. ಸೊ ಹೀಗೆ ಜಲಾಲುದ್ದೀನ್ ಖಿಲ್ಜಿ 1290 ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆಳ್ವಿಕೆಯನ್ನ ಪ್ರಾರಂಭಿಸ್ತಾ ಇದ್ದಾನೆ. ಖಿಲ್ಜಿ ಅನ್ನೋ ಒಂದು ಸಂತತಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ ಅಂತ ಕರೆದುಕೊಳ್ತಾ ಇದ್ವಿ. ಸೊ ಇಂತ 1290 ಸ್ಥಾಪನೆಯನ್ನ ಮಾಡಿದ ನಂತರ ಈತನ ಸಹೋದರನ ಮಗ ಮತ್ತೊಬ್ಬ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಬರ್ತಾ ಇದ್ದಾರೆ. ಈ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಖಿಲ್ಜಿ ಮನೆತನದ ಶ್ರೇಷ್ಠ ದೊರೆ ಅಂತ ನಾವು ಕರಿತಾ ಇದ್ವಿ. ಈತ ಯಾರು ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿಯ ಏನಾಯ್ತಂದ್ರೆ ಸಹೋದರನ ಮಗನಾಗಿರ್ತಾ ಇದ್ದಾನೆ ಅಂತ ತೆಗೆದುಕೊಳ್ತಾ ಇದ್ವಿ. ಅಂದ್ರೆ ಆತನ ಅಣ್ಣ ಅಥವಾ ತಮ್ಮನ ಮಗನಾಗಿರ್ತಾ ಇದ್ದಾನೆ ಅಂತ ತೆಗೆದುಕೊಳ್ತೀವಿ. ಈತನು ಕೂಡ ಬಹಳ ಪ್ರಮುಖನಾದಂತ ವ್ಯಕ್ತಿ ಖಿಲ್ಜಿ ಸಂತತಿಯಲ್ಲಿ ಬರ್ತಾ ಇದ್ದಾರೆ. ಸೊ ಹೀಗೆ ಪ್ರಥಮವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಖಿಲ್ಜಿ ಅನ್ನೋ ಒಂದು ಶಬ್ದ ಎಲ್ಲಿಂದ ಬರ್ತಕ್ಕಂತ ಒಂದು ರೀತಿಯಲ್ಲಿ ನಾವು ಪಡ್ಕೊಳ್ತಾ ಇದೀವಿ. ಖಿಲ್ಜಿ ಅನ್ನೋದು ಏನು ಅಂತಂದ್ರೆ ಟರ್ಕಿ ಭಾಷೆಯಿಂದ ಬಂದಂತ ಒಂದು ಶಬ್ದವಾಗ್ಯದ ಅಂತ ಹೇಳ್ತಾ ಇದೀವಿ. ಟರ್ಕಿಯಲ್ಲಿ ಏನಾಗಿದೆ ಅಂತಂದ್ರೆ ಖಡ್ಗಧಾರಿ ಪುರುಷ ಅಂತ ಅರ್ಥ ಕೊಡ್ತದೆ. ಖಡ್ಗಧಾರಿ ಪುರುಷ ಅಂತ ಏನಾಗ್ತದೆ ಅಂತಂದ್ರೆ ಖಿಲ್ಜಿ ಅನ್ನೋ ಒಂದು ಶಬ್ದದ ಅರ್ಥ ನಮಗೆ ಸಿಗ್ತದೆ. ಹಾಗಾಗಿ ಈ ಒಂದು ರೀತಿಯಲ್ಲಿ ಮಾಡ್ತಾರೆ ಅಂತ ಇವರು ಖಿಲ್ಜಿ ಮನೆತನದ ಒಂದು ಅಧಿಕಾರತೆಯನ್ನು ಏನ್ ಮಾಡ್ತಾ ಇದ್ದಾರೆ, ಖಿಲ್ಜಿ ಅನ್ನೋ ಒಂದು ಹೆಸರನ್ನು ತಮ್ಮ ಸಂತತೆಯೇ ಇಟ್ಕೊಳ್ತಾ ಇದ್ದಾರೆ ಅಂತ ತೆಗೆದುಕೊಳ್ತೀವಿ. ಈ ಸಂದರ್ಭದಲ್ಲಿ ವೃದ್ಧನಾದಂತಹ ಈತ ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಇರಲಿಲ್ಲ. ಹಾಗಾಗಿ ಏನಾಗ್ತದೆ ಅಂದ್ರೆ ಈತ ಅಲ್ಲಾವುದ್ದೀನ್ ಖಿಲ್ಜಿಯ ಸಹಾಯವನ್ನು ಏನ್ ಮಾಡ್ತಾ ಇದ್ದಾನೆ ಪಡ್ಕೊಳ್ತಾ ಇರ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಈತನ ಒಂದು ಏನಂತ ಪ್ರೀತಿಯ ಮಗುವಾಗಿರ್ತಾನ ಅಂತ ಹೇಳ್ತೀವಿ. ಕಾರಣ ಏನು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ತಂದೆ ತಾಯಿ ಏನ್ ಮಾಡ್ತಾರೆ ಮನ್ನವನ್ನ ಹೊಂದಿರ್ತಾ ಇದ್ದಾರೆ. ಅವಾಗ ತನ್ನ ಸಹೋದರನ ಮಗನನ್ನ ಈತ ತನ್ನ ಮಗನಂತ ಏನ್ ಮಾಡ್ತಾನೆ ಪ್ರೀತಿಯಿಂದ ಸಾಕಿರ್ತಾ ಇದ್ದಾರೆ. ಸೊ ಹಾಗಾಗಿ ಆತನನ್ನ ಈತ ಏನ್ ಮಾಡ್ತಾನೆ ತನ್ನ ಒಂದು ಆಡಳಿತದಲ್ಲಿ ಸಹಾಯಕ್ಕಾಗಿ ಏನ್ ಮಾಡ್ತಾನೆ ಪಡ್ಕೊಳ್ತಾ ಇದ್ದಾರೆ. ಬಟ್ ವಿಪರ್ಯಾಸ ಏನು ಅಂತಂದ್ರೆ ಇಡೀ ಖಿಲ್ಜಿ ಅಥವಾ ದೆಹಲಿ ಸುಲ್ತಾನರ ಒಂದು ಇತಿಹಾಸದಲ್ಲಿ ಏನ್ ಅಧ್ಯಯನ ಮಾಡ್ತಾ ಇದ್ದೀರಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಿ ತಾನು ಅಧಿಕಾರವನ್ನ ಪಡ್ಕೊಳ್ಳುವಂತ ಸಂದರ್ಭಗಳನ್ನ ನೀವ್ ಏನ್ ಮಾಡ್ತಾ ಇದ್ರಿ ಅಧ್ಯಯನವನ್ನ ಮಾಡ್ತೀರಿ. ಬಟ್ ಅಷ್ಟು ಪ್ರೀತಿಯಿಂದ ಸಾಕಿದಂತ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ಅನ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಕೊಲೆ ಮಾಡ್ತಾ ಇದ್ದಾನೆ. ಕೊಲೆ ಮಾಡಿ ಈ ಖಿಲ್ಜಿ ಅನ್ನೋಂತ ಮನೆತನಕ್ಕೆ ತಾನು ಏನಾಗ್ತದೆ ಅಂದ್ರೆ ಸರ್ವಾಧಿಕಾರಿ ಆಗ್ತಾ ಇದ್ದಾನೆ. ಇಲ್ಲಿಂದ ಜಲಾಲುದ್ದೀನ್ ಖಿಲ್ಜಿ ಏನಂದ್ರೆ ಯಾರ ಆಳ್ವಿಕೆ ಪ್ರಾರಂಭವಾಗ್ತಾ ಇದೆ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಪ್ರಾರಂಭವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಅಲ್ಲಾವುದ್ದೀನ್ ಖಿಲ್ಜಿ 1296 ಹೇಳ್ಕೊಂಡು 1314. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ 1290 ಈ ಟೈಮ್ ಅಂತ 96 ಕೇವಲ 6 ವರ್ಷ ಅಧಿಕಾರದಲ್ಲಿ ಇರ್ತಾ ಇದ್ದಾರೆ. 96 ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿ ತಾನು ಅಧಿಕಾರಕ್ಕೆ ಪಡ್ಕೋತಾ ಇದ್ದಾರೆ. ಯಾವ ರೀತಿ ಕೊಲೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಜಲಾಲುದ್ದೀನ್ ಖಿಲ್ಜಿ ಇನ್ನೂ ದೊರೆಯಾಗಿರುವಂತಹ ಸಂದರ್ಭದಲ್ಲಿ 1297
ಈ ಗಣ
Mongolia.
Gujarat, Rana.